ಸೂಲಿಬೆಲೆ ಚಕ್ರವರ್ತಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಟೀಂ ಮೋದಿ ಸಂಘಟನೆಯು ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವ ಉದ್ದೇಶದಿಂದ ಅವರು ಜಾರಿಗೆ ತಂದಿರುವ ಹಲವಾರು ಉತ್ತಮ ಯೋಜನೆಗಳನ್ನು ಹಾಗೂ ಒಳ್ಳೆಯ ಕೆಲಸಗಳನ್ನು ಸಾರ್ವಜನಿಕರಿಗೆ ವಿಡಿಯೋ ಪ್ರದರ್ಶನದ ಮೂಲಕ ರಾಜ್ಯಾದ್ಯಂತ ರಥಯಾತ್ರೆ ಕೈಗೊಂಡಿದ್ದಾರೆ. ಮೋದಿಯವರನ್ನ ಇನ್ನೊಮ್ಮೆ ಪ್ರಧಾನಮಂತ್ರಿ ಮಾಡುವ ಉದ್ದೇಶದಿಂದ ಅವರು ಜಾರಿಗೆ ತಂದಿರುವ ಹಲವಾರು ಯೋಜನೆಗಳನ್ನು ಹಾಗೂ ಒಳ್ಳೆಯ ಕೆಲಸಗಳನ್ನು ಸಾರ್ವಜನಿಕರಿಗೆ ವಿಡಿಯೋ ಪ್ರದರ್ಶನದ ಮುಖಾಂತರ ಹಾಗೂ ಕರಪತ್ರಗಳ ಮೂಲಕ ತಲುಪಿಸುವ ಉದ್ದೇಶದಿಂದ ರಾಜ್ಯದಾದ್ಯಂತ ರಥಯಾತ್ರೆಯನ್ನು ಕೈಗೊಂಡಿದ್ದು, ಅದರ ಅಂಗವಾಗಿ ಇಂದು ಚನ್ನಪಟ್ಟಣ ತಾಲೂಕಿನಿಂದ ಸಕ್ಕರೆ ನಾಡಿಗೆ ಆಗಮಿಸಿದ ರಥಯಾತ್ರೆಯನ್ನು ಮದ್ದೂರು ತಾಲೂಕಿನ ಟೀಂ ಮೋದಿ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಶಿವಪುರ ಸತ್ಯಾಗ್ರಹ ಸೌಧದ ಬಳಿ ಬರಮಾಡಿಕೊಂಡು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜನಸಂದಣಿ ಇರುವ ಪ್ರಮುಖ ವೃತ್ತಗಳಲ್ಲಿ ರಥಯಾತ್ರೆಯಲ್ಲಿ ಅಳವಡಿಸಿದ್ದ ಟಿವಿಯಲ್ಲಿ ಮೋದಿಯವರ ಸಾಧನೆಗಳನ್ನು ಪ್ರದರ್ಶನ ಮಾಡಿದರು. ಬೈಕ್ ರ್ಯಾಲಿ ವೇಳೆಯಲ್ಲಿ ಟೀಂ ಮೋದಿ ಮುಖ್ಯಸ್ಥ ರಾಘವೇಂದ್ರ ರಾವ್, ಯತೀಶ್, ಎಂಸಿ ಸಿದ್ದು, ರವಿಕುಮಾರ್, ಅರವಿಂದ್, ರಾಜೇಶ್, ಯೋಗೇಶ್, ಅಭಿಷೇಕ್, ಹೇಮಂತ್ ಹಾಗೂ ಇತರರು ಭಾಗವಹಿಸಿದ್ದರು.